ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸ್ಗೆ ಬಹಳ ಬಹಳ ಉಪಯುಕ್ತ, ಎಲ್ಲರೂ ನೋಡತಕ್ಕಂಥದ್ದು. ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನಾವು ಹೇಳಿದ್ದು ಸರಿಯೋ ತಪ್ಪೋ ಎಂದು ತಿಳಿದುಕೊಂಡು ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಸಮಯ. ಇವತ್ತಿನ ಶೇರಿನ ವಿಚಾರ ಯಾವುದು? ಬೈ ಜಸ್ಟ್ ಬೈ ನೌ ಶೇರುಗಳು. ನಿಫ್ಟಿ ಸದ್ಯಕ್ಕೆ 17,153 ಇದೆ. ನಿಫ್ಟಿ 30 DMA ಕ್ರಾಸ್ ಆಗಿದ್ದು 16,888. ಸದ್ಯಕ್ಕೆ ನಿಫ್ಟಿ ಹೋಲ್ಡ್ ಝೋನಲ್ಲಿದೆ. ಮತ್ತು ನಿಫ್ಟಿ ಬೈ ಝೋನಿಗೆ ಎಂಟ್ರ್ ಆಗಿದ್ದು ಶಾರ್ಟ್ ಟರ್ಮಿಗೆ 16 March. ಈಗ ಕೆಲವು ವಿಚಾರಗಳನ್ನು ಗಮನಿಸಬೇಕು. ಮೊದಲನೇದ್ದು, ಈ ವಿಡಿಯೋ ಕೇವಲ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡುವವರಿಗೆ ಮಾತ್ರ, ಅಂದರೆ ಫ್ಯೂ ಡೇಸ್ ಟು ಫ್ಯೂ ವೀಕ್ಸು. ಆಮೇಲೆ ಲಾಂಗ್ ಟರ್ಮಿಗೂ ಮತ್ತು ಇವತ್ತಿನ ವಿಡಿಯೋಗೂ ಯಾವ ಸಂಬಂಧವೂ ಇಲ್ಲ. ಈಗ ಎರಡನೇ ವಿಚಾರ ಗಮನದಲ್ಲಿಟ್ಕೊಳ್ಬೇಕಾಗಿದ್ದಂಥದ್ದು, ಈ ವಿಡಿಯೋದಲ್ಲಿ ನಾವು ಕೊಟ್ಟಂಥ ಇಂಡಿಕೇಷನ್ಸ್ ಏನಿದ್ದರೂ ಕೂಡ 28 March ಸೋಮವಾರಕ್ಕೆ ಮಾತ್ರ ಲಾಗುವಾಗುತ್ತೆ. ಮತ್ತು ಮಂಗಳವಾರ ಬೆಳಿಗ್ಗೆ ಕಂಪ್ಲೀಟ್ ಚಿತ್ರಣ ಬದಲಾಗೋಗುತ್ತೆ. ಮೂರನೆಯ ವಿಚಾರ, ನಿಮಗೆ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಆಗುತ್ತೆ, ಶಕ್ತಿ ಇದೆ ಅಂತಾದರೆ ಮಾತ್ರ ಇಂತಹ ಆ್ಯಕ್ಷನ್ಗಳನ್ನು ತಗೊಳ್ಳಿ. ಇಲ್ಲಿದ್ರೆ ಲಾಂಗ್ ಟರ್ಮ್ನಲ್ಲಿ ಹೋದರೆ ಯಾವ ರಿಸ್ಕೂ ಇಲ್ಲ. ನಾಲ್ಕನೆಯ ವಿಚಾರ, ನೀವು ಯಾವುದಾದ್ರೂ ಷೇರನ್ನು ಅನಾಲಿಸಿಸ್ ಮಾಡಿ ತೆಗೆದುಕೊಳ್ಳಿಕ್ಕೆ ನಿರ್ಧಾರವನ್ನು ಕೈಗೊಂಡ್ರೆ ನಮ್ಮ ಸಲಹೆ, ಅದಕ್ಕೆ 5% ಸ್ಟಾಪ್ ಲಾಸನ್ನು ಹಾಕ್ಕೊಳ್ಳಿ. ಐದನೇ ವಿಚಾರ, ಈ ವಿಡಿಯೋದಲ್ಲಿ ನಾವು ಹೇಳಿದ ಎಲ್ಲ ವಿಚಾರವನ್ನು ನಾವು ನಮ್ಮ ಕಾರ್ಯಾಗಾರದಲ್ಲಿ ಹೇಳ್ಕೊಟ್ಟಿದ್ದೇವೆ. ಆ ನಾಲೇಜನ್ನು ಬಳಸಿಕೊಂಡು ಷೇರನ್ನು ಪರ್ಚೇಸ್ ಮಾಡೋದೋ ಇಲ್ಲವೋ ಅಂತ ಡಿಸೈಡ್ ಮಾಡಿ. ನಾವು ಈ ವಿಡಿಯೋನ ರೆಡಿ ಮಾಡುವ ಮುಂಚೆ ಅಂದಾಜು 190 ಷೇರುಗಳ ಅನಾಲಿಸಿಸ್ ಮಾಡಿದ್ದೇವೆ. ಆದ್ದರಿಂದ ಆ ಬೆನಿಫಿಟ್ ನಿಮಗೆ ಸಿಗುತ್ತೆ. ಈಗ ಟೆಕ್ನಿಕಲ್ ಅನಾಲಿಸಿಸ್ನ ಮುಖಾಂತರ ಜಸ್ಟ್ ಬೈ ಝೋನ್ನಲ್ಲಿರುವಂಥ ಷೇರುಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕೆಲವು ಷೇರುಗಳನ್ನು ಮಾತ್ರ ಓದ್ತೇನೆ, ಉಳಿದದ್ದನ್ನು ನೀವು ಪಾಸ್ ಬಟನ್ ಒತ್ಕೊಂಡು ಬೇಕಾದರೆ ನೋಟ್ ಮಾಡ್ಕೊಳ್ಬೋದು. ಇಂಡೋಸಿನ್ ಬ್ಯಾಂಕ್ ಜಸ್ಟ್ ಬೈ, SBI ಜಸ್ಟ್ ಬೈ, ಅಪೋಲೋ ಹಾಸ್ಪಿಟಲ್ ಜಸ್ಟ್ ಬೈ, ಸನ್ TV ಜಸ್ಟ್ ಬೈ, ICICI ಪ್ರುಡೆನ್ಷಿಯಲ್ ಜಸ್ಟ್ ಬೈ. ಈಗ ವೇಟ್ ಟು ಬೈ ಝೋನಿಗೆ ಬರ್ತಾ ಇದ್ದೇನೆ. ಏಷ್ಯನ್ ಪೇಂಟ್, ಬರ್ಜರ್ ಪೇಂಟ್ಸ್, ಬಯೋಕಾನ್, ಅಪೋಲೋ ಟೈರ್ಸ್, ಅಶೋಕ ಲೇಲ್ಯಾಂಡ್, ಕೆನರಾ ಬ್ಯಾಂಕ್. ಈಗ ಡೋಂಟ್ ಬೈ ಝೋನ್ನಲ್ಲಿರುವಂಥ ಷೇರುಗಳನ್ನು ಕೆಲವನ್ನು ಓದ್ತಾ ಇದ್ದೇನೆ. ಆಕ್ಸಿಸ್ ಬ್ಯಾಂಕ್, ಬ್ರಿಟಾನಿಯಾ, HDFC ಲೈಫ್, ಹೀರೋ ಮೋಟೋಕಾರ್, ಕೋಟಕ್ ಬ್ಯಾಂಕ್, LNT, ಟಾಟಾ ಮೋಟಾರ್ಸ್, ಅಲ್ಟ್ರಾ ಟೆಕ್ ಸಿಮೆಂಟ್, ಇವುಗಳೆಲ್ಲ ಡೋಂಟ್ ಬೈಯಲ್ಲಿದೆ. ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದಾಗೆ ಅಬೌಟ್ ಇಂಡಿಯಾ, ACC, ಬಾಷ್ ಮತ್ತು ಕ್ಯಾಡಿಲಾ, ಡಾಬರ್, ಗ್ಲ್ಯಾಂಡ್ ಫಾರ್ಮಾ, ಜುಬಿಲೆಂಟ್ ಫುಡ್ವರ್ಕ್ಸ್, ಮ್ಯಾರಿಕೋ, ಇದು ಕೂಡ ಡೋಂಟ್ ಬೈ ಝೋನಲ್ಲಿದೆ. ಮತ್ತೆ ಡೋಂಟ್ ಬೈ ಝೋನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾಗೆ MRF, ಮುತ್ತೂಟ್ ಫೈನಾನ್ಸ್, ಯುನೈಟೆಡ್ ಬ್ರೇವರೀಸ್, ಯೆಸ್ ಬ್ಯಾಂಕ್, ಅಮರ್ ರಾಜಾ ಬ್ಯಾಟ್ರೀಸ್, ಮತ್ತೆ ಕಜಾರಿಯಾ ಸೆರಾಮಿಕ್ಸ್, ಕ್ಯಾಂಪ್ಸ್, ಇವುಗಳು ಕೂಡ ಡೋಂಟ್ ಬೈ ಝೋನಲ್ಲಿದ್ದಾವೆ. ಈಗ ವೇಟ್ ಟು ಸೆಲ್ ಝೋನಿನ ಷೇರುಗಳನ್ನು ಓದ್ತಾ ಇದ್ದೇನೆ. BPCL, ಟೈಟನ್ ಕಂಪನಿ, ಲೂಪಿನ್, ಟೊರೆಂಟ್ ಫಾರ್ಮಾ, ಟೊರೆಂಟ್ ಪವರ್, ಓಲ್ಟಾಸ್, ಡಿಕ್ಸಾನ್ ಟೆಕ್ನಾಲಜೀಸ್, ಆಸ್ಟ್ರೋ ಲಿಮಿಟೆಡ್, ಡಾಕ್ಟರ್ ಲಾಲ್ ಪಟ್ಸ್ ಲ್ಯಾಬ್ಸ್. ಇವತ್ತು ಈ ವಿಡಿಯೋದಲ್ಲಿ ನಾವು ಹೇಳಿದ್ದೇವೆ ಬೈ, ಜಸ್ಟ್ ಬೈ ಮತ್ತು ವೇಟ್ ಟು ಬೈ, ಹೋಲ್ಡ್. ಅವಲ್ಲದೆ ಹಲವು ಷೇರುಗಳು ಟೂ ಲೇಟ್ ಟು ಬೈ ಆರ್ ಸೆಲ್ ಇಂಡಿಕೇಶನ್ ಇದೆ ಶಾರ್ಟ್ ಟರ್ಮಿಗೆ. ಈಗ ಇಡೀ ವಿಡಿಯೋದ ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 190 ಷೇರುಗಳನ್ನು ನಾವು ಅನಾಲಿಸಿಸ್ ಮಾಡಿದ್ದೇವೆ. ಜಸ್ಟ್ ಬೈ 11, ವೇಟ್ ಟು ಬೈ 6, ಡೋಂಟ್ ಬೈ 46, ವೇಟ್ ಟು ಸೆಲ್ 9, ಮತ್ತೆ ಹೋಲ್ಡ್ ಆರ್ ಟೂ ಲೇಟ್ ಟು ಬೈ 100. ಇಲ್ಲಿ ಒಂದು ವಿಚಾರ, ವೇಟ್ ಟು ಬೈ ಮತ್ತು ಡೋಂಟ್ ಬೈ ಇನ್ನು ಮುಂದಿನ ದಿನಗಳಲ್ಲಿ ಅದು ಬೈಗೆ ಬರುತ್ತೆ. ಆಗ ನೋಡ್ತಾ ಇದ್ರೆ ಅವುಗಳನ್ನು ಈಗಲೂ ಕೂಡ ಪರ್ಚೇಸ್ ಮಾಡಲಿಕ್ಕೆ ಸ್ಕೋಪ್ ಇದೆ. ನಿಮಗೆ ರಿಸ್ಕ್ ಅಪಿಟೈಟ್ ಇದ್ರೆ ಮತ್ತು ನೀವು ಸ್ಟಾಪ್ ಲಾಸ್ ಅನ್ನು ಹಾಕ್ಲಿಕ್ಕೆ ಗೊತ್ತಿದ್ರೆ ಎಂದಿನಂತೆ
ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ. ನಮ್ಮ ಇನ್ಫೋಸಿಸ್ನ ನಾರಾಯಣ್ ಮೂರ್ತಿಯವರ ಅಳಿಯ ಯಾವ ಪೊಸಿಷನ್ನಲ್ಲಿದ್ದಾರೆ ಬ್ರಿಟನ್ ಗೌರ್ಮೆಂಟಲ್ಲಿ? ಪ್ರೈಮ್ ಮಿನಿಸ್ಟರ್ ಅಂತಂದರೆ ಎ ಅಂತ ಟೈಪ್ ಮಾಡಿ, ಹೋಮ್ ಮಿನಿಸ್ಟರ್ ಅಂತಂದರೆ ಬಿ ಅಂತ ಟೈಪ್ ಮಾಡಿ, ಫೈನಾನ್ಸ್ ಮಿನಿಸ್ಟರ್ ಅಂದರೆ ಸಿ ಅಂತ ಟೈಪ್ ಮಾಡಿ, ಫಾರಿನ್ ಮಿನಿಸ್ಟರ್ ಅಂದರೆ ಡಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ದರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿದ್ರೆ ಆಗ ವಿಡಿಯೋಗೆ ರ್ಯಾಂಕಿಂಗ್ ಸಿಗುತ್ತೆ, ಮತ್ತು ಇತರ ಕನ್ನಡಿಗರಿಗೆ ಆಟೋಮೆಟಿಕ್ ಯೂಟ್ಯೂಬೇ ತೋರಿಸ್ಕೊಳ್ತಾ ಹೋಗುತ್ತೆ. ಈ ವಿಡಿಯೋನ ಕನಿಷ್ಠ ಒಂದು 50 ಜನಕ್ಕೆ ಕಳಿಸ್ಕೊಟ್ರೆ ನಮಗನ್ಸುತ್ತೆ ನಾವು ಮಾಡಿದ ಸೇವೆಯನ್ನು ನೀವು ಮೆಚ್ಚಿಕೊಂಡಿದ್ದೀರಿ ಅಂತ. ಮತ್ತೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.